ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಟಿ ಪೂಜಾ ಗಾಂಧಿ ಸರಳವಾಗಿ ನಡೆದಿದೆ ಮಳೆ ಹುಡುಗಿಯ ಮದುವೆ ಮಂತ್ರ ಮಾಂಗಲ್ಯದ ಮೂಲಕ ಪೂಜಾ ಗಾಂಧಿ ವಿವಾಹ ನೆರವೇರಿದೆ ಬಹುದಿನಗಳ ಗೆಳೆಯ ವಿಜಯ್ ಜೊತೆ ವಿವಾಹ ಆಗಿದೆ ಮೂಲತಃ ಉದ್ಯಮಿಯಾಗಿದ್ದಾರೆ ವಿಜಯ್ ವಿಜಯ್ ಅವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಟಿ ಪೂಜಾ ಗಾಂಧಿ ಮಳೆ ಹುಡುಗಿ ಅಂತಾನೆ ಫೇಮಸ್ ನಟಿ ಪೂಜಾ ಗಾಂಧಿ ಮತ್ತು ಮಂತ್ರ ಮಾಂಗಲ್ಯದ ಮೂಲಕ ಸರಳವಾಗಿ ಒಂದು ವಿವಾಹವನ್ನು ಆಚರಿಸಿಕೊಂಡಿದ್ದಾರೆ ಕನ್ನಡದ ಹೆಸರಾಂತ ನಟಿ ಪೂಜಾ ಗಾಂಧಿ ಮಳೆ ಹುಡುಗಿ ಅಂತಾನೆ ಫೇಮಸ್ ಕನ್ನಡದಲ್ಲಿ ಜೊತೆಗೆ ಬೇರೆ ಭಾಷೆಯಿಂದ ಬಂದರೂ ಕೂಡ ಕನ್ನಡವನ್ನು ಕಲಿತು ಬಹಳ ಸೊಗಸಾಗಿ ಕನ್ನಡವನ್ನು ಮಾತಾಡ್ತಾ ಇದ್ದರು ಇತ್ತೀಚೆಗೆ ಎಲ್ಲೇ ಹೋದರೂ ಕೂಡ ಕನ್ನಡದಲ್ಲೇ ಮಾತಾಡ್ತಾ ಇದ್ದರು ಪೂಜಾ ಗಾಂಧಿ ಸೋ ಇವತ್ತು ಉದ್ಯಮಿಯಾದಂತಹ ವಿಜಯ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮಂತ್ರ ಮಾಂಗಲ್ಯ ಮಾದರಿಯಲ್ಲಿ ಮದುವೆಯಾಗಿದ್ದಾರೆ ತಮ್ಮ ಆಪ್ತರಿಗಷ್ಟೇನೆ ಆಹ್ವಾನವನ್ನು ಕೊಟ್ಟಿದ್ದರು ನಟಿ ಪೂಜಾ ಗಾಂಧಿ ಎರಡು ಕುಟುಂಬದ ಸದಸ್ಯರು ಮತ್ತು ಆಪ್ತರಷ್ಟೇ ಮದುವೆಗೆ ಹಾಜರಿದ್ದರು ಈ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಜೊತೆಗೆ ಎಲ್ಲರನ್ನೂ ಕೂಡ ಆಹ್ವಾನಿಸಿದರು ಆದರೆ ಯಾರೂ ಕೂಡ ಕ್ಯಾಮೆರಾವನ್ನು ತರಬೇಡಿ ಯಾಕಂದರೆ ಅದ್ಧೂರಿ ವಿವಾಹ ಮಹೋತ್ಸವ ಅಲ್ಲ ಇದು ಬಹಳ ಸಿಂಪಲ್ ಆಗಿ ಸರಳವಾಗಿ ಮದುವೆಯನ್ನು ಮಾಡಿಕೊಂಡಿದ್ದಾರೆ ನಟಿ ಪೂಜಾ ಗಾಂಧಿ ಬೆಂಗಳೂರಿನ ಯಲಹಂಕದಲ್ಲಿ ಈ ಮದುವೆ ನಡೆದಿದೆ ಉದ್ಯಮಿ ಹಾಗೂ ಏನು ಇವರಿಗೆ ಕನ್ನಡ ಕಲಿಸಿದಂತಹ ವಿಜಯ್ ಅವರ ಗೆಳೆಯ ಅಂತ ಹೇಳಲಾಗ್ತಾ ಇದೆ ವಿಜಯ್ ಘೋರ್ಪಡೆ ಅವರ ಜೊತೆಗೆ ಪೂಜಾ ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ ಏನು ವಿಜಯ್ ಬೆಂಗಳೂರಿನ ಉದ್ಯಮಿ ಆಗಿದ್ದಾರೆ ಬೆಂಗಳೂರಿನಲ್ಲಿ ಅಂತ ಹೇಳಲಾಗ್ತಾ ಇದೆ ಸೊ ವಿಜಯ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈಗಾಗಲೇ ತಮ್ಮ ಆಪ್ತರಿಗಷ್ಟೇ ಆಹ್ವಾನವನ್ನು ಕೊಟ್ಟಿದ್ದರು ಮದುವೆ ಆಹ್ವಾನವನ್ನು ಕೊಟ್ಟಿದ್ದರು ಇನ್ನು ಮದುವೆಯನ್ನು ಅತ್ಯಂತ ಸರಳವಾಗಿ ನಡೆಯೋದ್ರಿಂದ ಕೇವಲ ಹಸ್ತಾಕ್ಷರದಲ್ಲೇ ಆಮಂತ್ರಣ ಪತ್ರಿಕೆಯನ್ನು ರೆಡಿ ಮಾಡಿ ಆಪ್ತರಿಗಷ್ಟೇ ಕಳುಹಿಸಿದರು ನಟಿ ಪೂಜಾ ಗಾಂಧಿ ಮುಂಗಾರು ಮಳೆ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದಂತಹ ಪೂಜಾ ಗಾಂಧಿಯವರು ಒಂದು ರೀತಿಯಾಗಿ ಕನ್ನಡದವರೇ ಆಗಿಬಿಟ್ಟಿದ್ರು ನೋಡ್ತಾ ಇದ್ದೀವಿ ಸಿನಿಮಾ ರಂಗದ ನಟ ನಟಿಯರು ಕೂಡ ಇವರ ವಿವಾಹಕ್ಕೆ ಆಗಮಿಸಿ ಆಶೀರ್ವಾದವನ್ನು ಮಾಡಿದ್ದಾರೆ ನಟಿ ಸುಧಾರಾಣಿ ಬಂದು ಹೋಗ್ತಾ ಇದ್ದಾರೆ ಅನೇಕರು ಬಂದು ಇವರ ಒಂದು ವಿವಾಹಕ್ಕೆ ಸಾಕ್ಷಿಯಾಗಿದ್ದಾರೆ ಮದುವೆಗೆ ಸಾಕ್ಷಿಯಾಗಿದ್ದಾರೆ ಅಂತ ಹೇಳ್ಬೋದು ಬಹಳ ಸರಳವಾಗಿ ಸಿಂಪಲ್ ಆಗಿ ನೆರವೇರಿದೆ ನಟಿ ಪೂಜಾ ಗಾಂಧಿಯವರ ವಿವಾಹ ಮೂಲತಃ ಉದ್ಯಮಿ ಆಗಿದ್ದಾರೆ ವಿಜಯ್ ವಿಜಯ್ ಅವರ ಬಾಳ ಸಂಗಾತಿ ಆಗಿದ್ದಾರೆ ಈಗ ನಟಿ ಪೂಜಾ ಗಾಂಧಿ ಏನು ನೋಡಿ ನಟಿ ಸುಧಾರಾಣಿಯವರು ಕೂಡ ಮದುವೆಗೆ ಬಂದಿದ್ದರು ಅವರು ಕೂಡ ಮಾತನಾಡ್ತಾ ಇದ್ದಾರೆ ಮಾಧ್ಯಮದವರ ಮುಂದೆ ಬಂದು ಅಂದರೆ ಅವರು ಬಂದಿದ್ದು ಶುಭ ಹಾರೈಸಿದ್ದು ಆ ವಿಷಯವನ್ನು ಕೂಡ ಮಾತನಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ನಟಿ ಸುಧಾರಾಣಿ ಸೇರಿದಂತೆ ಅನೇಕ ಚಿತ್ರರಂಗದ ಗಣ್ಯರು ಅಂದರೆ ಆಪ್ತ ವಲಯದಲ್ಲಿ ಇದ್ದಂಥವರಿಗೆ ಮಾತ್ರ ಆಹ್ವಾನವನ್ನು ಕೊಟ್ಟಿದ್ದರು ನಟಿ ಪೂಜಾ ಗಾಂಧಿ ಅಭಿನಂದನೆಗಳು ಆ್ಯಂಡ್ ವಿಶಿಂಗ್ ದಮ್ ಎ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಹೊಸ್ತರವಾಗಿದೆ ವಿಭಿನ್ನವಾಗಿ ಮಂತ್ರ ಮಾಂಗಲ್ಯ ಮೂಲಕ ಅವರು ಇವತ್ತು ಮದುವೆ ಆಗಿದ್ದಾರೆ ತುಂಬ ಖುಷಿ ಆಯಿತು ನಮ್ಮ ಇಂಡಸ್ಟ್ರೀಲಿ ಐ ಥಿಂಕ್ ಇದು ಮೊದಲೇ ಈ ರೀತಿ ಒಂದು ಮದುವೆ ಆಗ್ತಾ ಇರೋದು ಎಲ್ಲದಕ್ಕಿಂತ ಹೆಚ್ಚು ಖುಷಿ ಕೊಡುವಂಥ ವಿಷಯ ಏನು ಅಂದರೆ ಪೂಜಾ ಮೂಲತಃ ಬೈ ಬರ್ತ್ ಹೊರಗಡೆಯವರಾದ್ರೂ ಎಷ್ಟು ಚೆನ್ನಾಗಿ ನಮ್ಮ ಕನ್ನಡ ಕಲಿತು ನಮ್ಮ ಕನ್ನಡ ಕರ್ನಾಟಕದಲ್ಲಿ ಹುಟ್ಟಿದವ್ರಿಗಿಂತ ಹೆಚ್ಚಾಗಿ ಅಷ್ಟು ಒಳ್ಳೆ ಕನ್ನಡ ಮಾತಾಡ್ತಾರೆ ಕನ್ನಡದ ಬಗ್ಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇದೆ ಜೊತೆಗೆ ಇವಾಗ ಕುವೆಂಪು ಅವರು ಇದು ಏನು ಅವ್ರ ಮಂತ್ರ ಮಾಂಗಲ್ಯ ಏನಿದೆಯೋ ಆ ಥರ ಮದುವೆ ಆಗ್ತಾಯಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಲಾವಿದರು ಎಸ್ಪೆಷಲಿ ಹೆಣ್ಮಕ್ಳು ಲೈಫಲ್ಲಿ ಈ ಥರ ಚೆನ್ನಾಗಿ ಸೆಟ್ಲ್ ಆದರೆ ಅದು ತುಂಬ ಖುಷಿ ಕೊಡುತ್ತೆ ಸೊ ವಿಶಿಂಗ್ ಅವರ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ಎ ಹ್ಯಾಪಿ ಮ್ಯಾರಿಡ್ ಲೈಫ್ ಟು ದೆಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನಟಿ ಹಾಗೂ ಪೂಜಾ ಗಾಂಧಿಯವರ ಗೆಳತಿ ಸುಧಾರಾಣಿಯವರು ಕೂಡ ಮದುವೆಗೆ ಬಂದು ಹಾರೈಸಿದ್ದಾರೆ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿದ್ದಾರೆ ಜೊತೆಗೆ ಮಂತ್ರ ಮಾಂಗಲ್ಯದ ಮೂಲಕ ವಿವಾಹ ಆಗಿರೋದಕ್ಕೆ ಬಹಳ ಖುಷಿಯನ್ನು ಹರ್ಷವನ್ನು ವ್ಯಕ್ತಪಡಿಸಿದ್ರು ನಟಿ ಸುಧಾರಾಣಿ ಅಂದರೆ ಚಿತ್ರರಂಗದಲ್ಲಿ ಇಂತಹ ಮದುವೆಗಳು ಬರೀ ಬಹಳ ಒಂದು ವಿರಳ ಅಂತಲೇ ಹೇಳ್ಬೋದು ಎಲ್ಲೋ ಕೆಲವು ಜನ ತುಂಬ ಸಿಂಪಲ್ಲಾಗಿ ಮದುವೆ ಆಗೋದಕ್ಕೆ ಅಂತ ಮುಂದಾಗ್ತಾರೆ ಅದರಲ್ಲಿ ಪೂಜಾ ಗಾಂಧಿಯವರು ಕೂಡ ಒಬ್ಬರು ಕುವೆಂಪು ಅವರ ಕನಸು ಮಂತ್ರ ಮಾಂಗಲ್ಯ ಅನ್ನೋದು ಸೊ ಅದನ್ನು ಆ ಮೂಲಕ ವಿವಾಹ ಆಗೋ ಮೂಲಕ ಒಂದು ಸರಳತೆಯನ್ನು ಮೆರೆದಿದ್ದಾರೆ ಪೂಜಾ ಗಾಂಧಿ ಅಂತೇಳಿ ಮಾತನಾಡಿದ್ರು ನಟಿ ಸುಧಾರಾಣಿ ಕೂಡ ಅನೇಕರು ಬಂದು ಹೋಗ್ತಾ ಇದ್ದಾರೆ ವಿಶ್ ಮಾಡಿ ಹೋಗ್ತಾ ಇದ್ದಾರೆ ಯಾಕಂತಂದರೆ ಮಂತ್ರ ಮಾಂಗಲ್ಯ ಅಂತ ಅಂದಿದ ತಕ್ಷಣ ಅಲ್ಲಿ ಏನು ಅದ್ಧೂರಿಯಾದ ಸಂಭ್ರಮ ಸಡಗರ ಸಂಭ್ರಮ ಇರುತ್ತೆ ಆದರೆ ಅದ್ಧೂರಿತನ ಇರೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಪೂಜಾ ಗಾಂಧಿಯವರು ರೀತಿಯಾಗಿ ಕನ್ನಡ ಕಲಿಸಿದಂತಹ ಗೆಳೆಯನಿಗೆ ಮನಸೋತ್ರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಹಲವಾರು ಏಳು ಬೀಳುಗಳನ್ನು ನೋಡಿದ್ದಾರೆ ನಟಿ ಪೂಜಾ ಗಾಂಧಿ ನಟಿಯಾಗಿಯೂ ಕೂಡ ಇನ್ನು ರಾಜಕಾರಣದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಗುರುತಿಸ್ಕೊಂಡಿದ್ರು ಮುಂಗಾರು ಮಳೆ ಸಿನಿಮಾವನ್ನು ಈಗಲೂ ಕೂಡ ಯಾರೂ ಮರೆಯೋದಕ್ಕಾಗೋದೇ ಇಲ್ಲ ಒಂದು ದೊಡ್ಡ ಮಟ್ಟದ ಕನ್ನಡ ಇಂಡಸ್ಟ್ರಿಗೆ ಬ್ರೇಕ್ ಕೊಟ್ಟಂತಹ ಸಿನಿಮಾ ಮುಂಗಾರು ಮಳೆ ಮುಂಗಾರು ಮಳೆ ನಟಿ ಮಳೆ ಹುಡುಗಿ ಅಂತಲೇ ಈಗಲೂ ಫೇಮಸ್ಸು
ಪೂಜಾ ಗಾಂಧಿಯವರು ಆ ಈ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟ ಪೂಜಾ ಗಾಂಧಿಯವರು ಇಲ್ಲೇ ಸೆಟಲ್ ಆಗಿಬಿಟ್ರು ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಕನ್ನಡವನ್ನ ಪ್ರೀತಿಸುತ್ತಾ ಇದ್ದರು ಆರಾಧಿಸುತ್ತಾ ಇದ್ದರು ನಟಿ ಪೂಜಾ ಗಾಂಧಿ ಸೋ ಸಿಕ್ಕಾಪಟ್ಟೆ ಸಾಲು ಸಾಲು ಸಿನಿಮಾಗಳ ಮೂಲಕ ಫೇಮಸ್ ಆದರು ಈಗ ಅಂತೂ ಇಂತೂ ಆ ಮುಂಗಾರು ಮಳೆ ಬೆಡಗಿಗೆ ಕಂಕಣ ಭಾಗ್ಯ ಕೂಡಿ ಬಂದು ವಿವಾಹ ಕೂಡ ನೆರವೇರಿದೆ ಒಂದು ರೀತಿಯಾಗಿ ಸೈಲೆಂಟ್ ಆಗಿನೇ ಈ ಮದುವೆ ಆಗಿದೆ ಅಂತಾನೆ ಹೇಳಬಹುದು ಯಾಕಂತಂದ್ರೆ ಯಾರಿಗೂ ಅದ್ಧೂರಿ ಇಲ್ಲ ಸಂಭ್ರಮ ಇಲ್ಲ ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಆಚರಣೆಗಳು ಯಾವುದೂ ಇಲ್ಲ ಬಹಳ ಸಿಂಪಲ್ ಆಗಿ ಈ ಮದುವೆನ ಮಾಡ್ಕೊಂಡಿದ್ದಾರೆ ಅಂದ್ರೆ ಮಂತ್ರ ಮಾಂಗಲ್ಯ ಅಂದ್ರೇನೆ ಸರಳ ವಿವಾಹ ಸರಳ ವಿವಾಹ ಅದ್ಧೂರಿ ಖರ್ಚು ಯಾವುದೂ ಇರಬಾರದು ಅನ್ನುವಂತ ರೀತಿಯಲ್ಲೇನೆ ಮಂತ್ರ ಮಾಂಗಲ್ಯ ಅನ್ನುವಂತದ್ದು ಬಂದಿತ್ತು ಸೋ ಅದರ ಮೂಲಕ ಈ ಒಂದು ವಿವಾಹವನ್ನ ಮಾಡಿಕೊಳ್ಳೋ ಮೂಲಕ ಒಂದು ರೀತಿಯಾಗಿ ಮಾದರಿ ಆಗಿದ್ದಾರೆ ಅಂತಾನೆ ಹೇಳಬಹುದು ನಟಿ ಪೂಜಾ ಗಾಂಧಿ ಈ ಮದುವೆ ಬಗ್ಗೆ ಕೂಡ ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಈಗಾಗಲೇ ಯಾಕಂತಂದ್ರೆ ಈ ಮದುವೆ ಬಹಳ ಸಿಂಪಲ್ ಆಗಿ ಇರುತ್ತೆ ಸರಳವಾಗೇ ಇರುತ್ತೆ ಅಂತ ಹೇಳಿದ್ರು ಇನ್ನು ಮದುವೆ ಆಗ್ತಾ ಇರುವಂತ ಹುಡುಗನ ಬಗ್ಗೆ ಬಹಳಷ್ಟು ಕುತೂಹಲ ಅಭಿಮಾನಿಗಳಲ್ಲಂತೂ ಇದ್ದೇ ಇತ್ತು ಯಾರು ಯಾರು ಅಂತ ಹೇಳಿ ಸೋ ಅವರು ಒಬ್ಬರು ಉದ್ಯಮಿ ಆಗಿದ್ದಾರೆ ಹೆಚ್ಚಾಗಿ ನಟಿಯರು ಉದ್ಯಮಿಗಳನ್ನ ಕೈ ಹಿಡಿಯೋದು ಒಂಥರ ಕಾಮನ್ ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗಿದೆ ಮಳೆ ಹುಡುಗಿಯ ಕೈ ಹಿಡಿದಿರುವಂತಹ ಹುಡುಗನ ಹೆಸರು ಕೂಡ ವಿಜಯ್ ಗೋರ್ಪಡೆ ಅಂತ ವಿಜಯ್ ಗೋರ್ಪಡೆ ಬೆಂಗಳೂರಿನಲ್ಲಿ ಲಾಜಿಸ್ಟಿಕ್ ಕಂಪನಿಯ ಮಾಲೀಕರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೋ ಇವತ್ತು ಯಲಹಂಕದಲ್ಲಿ ಬೆಂಗಳೂರಿನ ಯಲಹಂಕದಲ್ಲಿ ಪೂಜಾ ಗಾಂಧಿಯವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬಹಳ ಸರಳವಾಗಿ ವಿವಾಹ ನೆರವೇರಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ವೆಂಕಟೇಶ್ ಒಂದು ರೀತಿಯಾಗಿ ಸಿಂಪಲ್ ಬಡಗಿ ಅಂತಲೇ ಹೇಳ್ಬೋದು ಮಳೆ ಹುಡುಗಿ ಪೂಜಾ ಗಾಂಧಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಮನೆ ಮಾತಾಗಿದ್ರು ಸಾಲು ಸಾಲು ಸಿನಿಮಾಗಳನ್ನು ಮಾಡಿದ್ದಾರೆ ಏಳು ಬೀಳುಗಳನ್ನು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಿದಂತಹ ಒಬ್ಬ ನಟಿ ಅಂತ ಹೇಳ್ಬೋದು ಇದೀಗ ಉದ್ಯಮಿಯ ಕೈ ಹಿಡಿದಿದ್ದಾರೆ ಹೇಗೆ ನಡೀತು ಮಂತ್ರ ಮಾಂಗಲ್ಯ ಕುವೆಂಪು ಅವರ ಕನಸು ಮಂತ್ರ ಮಾಂಗಲ್ಯದ ಮೂಲಕ ತಮ್ಮ ಒಂದು ವಿವಾಹವನ್ನು ನೆರವೇರಿಸ್ಕೊಂಡಿದ್ದಾರೆ ಯಾರೆಲ್ಲ ಬಂದಿದ್ರು ಯಾವ ರೀತಿಯಾಗಿತ್ತು ವಿವಾಹ ವೆಂಕಟೇಶ್ ಧ್ವನಿ ಕೇಳ್ತಾ ಇದ್ರೆ ಯಾವ ರೀತಿಯಾಗಿ ನಡೀತು ಮದುವೆಯ ಕಾರ್ಯಕ್ರಮಗಳು ಯಾರೆಲ್ಲ ಬಂದಿದ್ರು ಯಾರೆಲ್ಲ ಸಾಕ್ಷಿಯಾಗಿದ್ರು ಬಹುಶಃ ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ತೀನಿ ಮತ್ತೆ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಟಿ ಪೂಜಾ ಗಾಂಧಿ ವಿವಾಹ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕಲ್ಯಾಣ ಇದೀಗ ನೆರವೇರಿದೆ ಮಂತ್ರ ಮಾಂಗಲ್ಯದ ಮೂಲಕ ವಿಜಯ್ ಅವರ ಕೈ ಹಿಡಿದಿದ್ದಾರೆ ಎಸ್ ನಮ್ಮ ಪ್ರತಿನಿಧಿ ವೆಂಕಟೇಶ್ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ವೆಂಕಟೇಶ್ ಯಾರೆಲ್ಲ ಅತಿಥಿಗಳು ಬಂದಿದ್ದಾರೆ ಮದುವೆಯ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತು ಶಿಲ್ಪಾ ಏನು 2006ರಲ್ಲಿ ಏನು ಸ್ಯಾಂಡಲ್ವುಡ್ನ ಮುಖಾಂತರ ಎಂಟ್ರಿ ಕೊಟ್ಟು ಸ್ಯಾಂಡಲ್ ಮುಖಾಂತರ ಮುಂಗಾರು ಮಳೆ ಏನು ಎಂಟ್ರಿ ಕೊಟ್ಟಿರ್ತಕ್ಕಂಥ ಏನು ಪೂಜಾ ಗಾಂಧಿ ಇವತ್ತು ತಮ್ಮ ಅನೇಕ ಯುವಕರು ಮತ್ತು ಯುವಕರ ಪ್ರಶ್ನೆಗೆ ತೆರೆ ಎಳೆದಿರ್ತಕ್ಕಂಥದ್ದು ಉದ್ಯಮಿ ವಿಜಯ್ ಅಂತಕ್ಕಂಥ ಏನು ಯುವಕರ ಜೊತೆಯಲ್ಲಿ ವರನ ಜೊತೆಯಲ್ಲಿ ಇವತ್ತು ಸಪ್ತಪದಿ ತುಳಿದು ಇವತ್ತು ಏನು ಅರ್ಧಕ್ಷಕ್ಕೆ ರೆಡಿ ಆಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಶಿಲ್ಪ ಈಗಾಗಲೇ ಏನು ಜನಸಾಮಾನ್ಯರಿಗೆ ಮಾತ್ರ ಏನು ಇಲ್ಲದೆ ಬರೀ ರಾಜಕೀಯ ವ್ಯಕ್ತಿಗಳಿಗೆ ಜೊತೆಯಲ್ಲಿ ಸಿನಿಮಾ ರಂಗದ ಯಾರು ಹಿರಿಯರಿದ್ದಾರೆ ಸಿನಿಮಾ ರಂಗದ ಕಲಾವಿದರಾದರೆ ಹಾಗೆಯೇ ಮುಖ್ಯನ ಆಪ್ತರು ಮತ್ತು ರಿಲೇಷನ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಏನು ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಿರ್ತಕ್ಕಂಥದ್ದು ಶಿಲ್ಪ ಓಕೆ ಧನ್ಯವಾದ ವೆಂಕಟೇಶ್ ಡೀಟೇಲ್ಸ್ಗಾಗಿ ನೋಡ್ತಾ ಇದ್ದೀವಿ ಇದೀಗಷ್ಟೇ ಶುಭ ಪುಂಜಾ ಕೂಡ ಬಂದಿದ್ದಾರೆ ಈಗ ಸುಧಾರಾಣಿಯವರು ಕೂಡ ಮಾತನಾಡಿ ಹೋದರು ಅವರಿಗೆ ಶುಭ ಹಾರೈಸಿದರು ಬಹಳ ಸಿಂಪಲ್ ಆಗಿ ಮದುವೆ ಆಗ್ತಾ ಇದ್ದಾರೆ ಅನ್ನೋದನ್ನು ಮಾತನಾಡಿದ್ರು ಈಗ ಶುಭ ಪುಂಜಾ ಕೂಡ ಮದುವೆಗೆ ಬಂದಿದ್ದಾರೆ ಶುಭ ಪುಂಜಾ ಪೂಜಾ ಗಾಂಧಿ ಅವರೆಲ್ಲರೂ ಕೂಡ ಗೆಳತಿಯರು ಸ್ನೇಹಿತರು ಒಟ್ಟ ಒಂದೇ ಸಂದರ್ಭದಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಂತಹ ನಟ ನಟಿಯರು ಸೊ ಹಾಗಾಗಿ ಇವರ ಒಂದು ವಿವಾಹಕ್ಕೆ ಬಹಳ ಆಪ್ತ ಬಳಗದಲ್ಲಿದ್ದವರನ್ನ ಮಾತ್ರ ಆಹ್ವಾನಿಸಲಾಗಿತ್ತು ಅವರು ಕೂಡ ಬಂದು ಮದುವೆಗೆ ವಿಶ್ ಮಾಡ್ತಾ ಇದ್ದಾರೆ ಈ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಉದ್ಯಮಿ ವಿಜಯ್ ಅವರ ಕೈ ಹಿಡಿದಿದ್ದಾರೆ ನಟಿ ಪೂಜಾ ಗಾಂಧಿ ಇವರ ಒಂದು ವಿವಾಹಕ್ಕೆ ಅವರ ಆಪ್ತರು ಅವರ ಸಂಬಂಧಿಕರು ಇನ್ನು ಸ್ನೇಹಿತರು ಬಹಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಇವರ ಒಂದು ವಿವಾಹಕ್ಕೆ ಸಾಕ್ಷಿಯಾಗಿದ್ದಾರೆ ಸಿಂಪಲ್ ಮದುವೆಗೆ ಹಲವಾರು ಸಿನಿಮಾ ನಟ ನಟಿಯರು ಕೂಡ ಭಾಗಿಯಾಗ್ತಾ ಇದ್ದಾರೆ ಇನ್ನು ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನಗೆದ್ದಿರುವಂತಹ ನಟಿ ಪೂಜಾ ಗಾಂಧಿ ಅವರು ಕನ್ನಡ ಕಲಿತು ಕನ್ನಡಿಗರ ಮನಸ್ಸು ಗೆದ್ದಿದ್ರು ಅಂದರೆ ಕನ್ನಡದವರೇ ಅಂತ ಅನಿಸುತ್ತೆ ಯಾರಿಗೆ ಯಾರ ಹತ್ರನೇ ಮಾತಾಡಿದ್ರು ಕೂಡ ಹಾಗಾಗಿ ಪೂಜಾ ಗಾಂಧಿ ಅವರು ಅಂತಂದರೆ ಒಂದು ರೀತಿಯಾಗಿ ನೆಚ್ಚಿನ ನಟಿ ಅಂತ ಹೇಳ್ಬೋದು ಇನ್ನು ಪೂಜಾ ಗಾಂಧಿ ಅವರಿಗೆ ಕನ್ನಡ ಕಲಿಸಿಕೊಟ್ಟಿದ್ದು ಇದೇ ಗೆಳೆಯ ವಿಜಯ್ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೇ ಪೂಜಾ ಗಾಂಧಿ ಅವರು ಹೇಳ್ಕೊಂಡಿದ್ದಾರೆ ನಟಿ ಪೂಜಾ ಗಾಂಧಿ ಹಾಗೂ ವಿಜಯ್ ಒಂದಷ್ಟು ವರ್ಷಗಳಿಂದ ಸ್ನೇಹಿತರಾಗಿದ್ದರು ಪ್ರೀತಿ ಮಾಡಿದರು ಇದೀಗ ಮದುವೆಗೆ ಮುನ್ನುಡಿ ಬರೆಯುವ ಮೂಲಕ ಅಂದರೆ ಮದುವೆ ಆಗುವ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ
ಪ್ರತಿಕ್ಷಣ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.